ಗುರುಭ್ಯೋ ನಮಃ. ಸದ್ಗುರು ದತ್ತಾತ್ರೇಯ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ರಾಘವೇಂದ್ರ ಗುರುಜಿಯವರ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ನಮ್ಮ ಈ ಸಂಚಿಕೆಯಲ್ಲಿ ಒಂದು ಮಹತ್ವದ ವಿಷಯವನ್ನು ತಿಳಿಸ್ತಾ ಇದ್ದೇವೆ. ಅಂದರೆ ಮಾಂಗಲ್ಯ ದೋಷ ಏನು ಜಾತಕದಿಂದ ಬರುತ್ತೋ ಅಥವಾ ಪೂರ್ವಾರ್ಜಿತ ಕರ್ಮಗಳಿಂದ ಬರುತ್ತೋ, ಮಾಂಗಲ್ಯ ದೋಷ ಅಂದರೇನು? ಇದು ಬಹಳ ಜನರಿಗೆ ಈ ಪ್ರಶ್ನೆಯನ್ನು ಕಾಡ್ತಾ ಇರುತ್ತೆ. ಮಾಂಗಲ್ಯ ದೋಷ ಅಂತ ಹೇಳಿದರೆ ಅವರ ದಶಭುಕ್ತಿಗಳಲ್ಲಿ ಅವರ ಮೇಲಾಗುವಂಥ ಒಂದು ಗ್ರಹ ಗೋಚಾರದ ಮೇಲಾಗುವಂಥ ಒಂದು ಪ್ರಭಾವ. ಕುಜದೋಷ ಅಂದರೆ ಅದು ಮಾಂಗಲಿಕ ದೋಷ, ಅದು ಬೇರೆ. ಕುಜದಿಂದ ಬರುವಂತಹ ವೈಧವ್ಯ ದೋಷ, ವೈಧವ್ಯ ಯೋಗ, ಮಾಂಗಲಿಕ ದೋಷ, ಅದು ಕುಜದಿಂದ ಮಂಗಳದಿಂದ ಬರುವಂಥ ಪ್ರಭಾವ. ಈ ಗಂಡ ಹೆಂಡತಿಯರಲ್ಲಿ ಕೆಲವು ಶುಭ ಅಶುಭವಾದಂಥ ಘಟನೆಗಳು ನಡೀತಾ ಇರುತ್ತೆ. ಉದಾಹರಣೆಗೆ ಧರ್ಮಪತ್ನಿಯವರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸರ ಯಾವಾಗಲೂ 2 ಸಲ 3 ಸಲ ಕಟ್ಟಾಗಿ ಬಿಡಬಾರ್ದು, ಮುರಿದು ಹೋಗಬಾರ್ದು, ಕಳ್ಕೊಳ್ಳಬಾರ್ದು, ಕಟ್ಟಾಗಬಾರ್ದು, ಮುರಿದು ಬೀಳಬಾರ್ದು. ಇವೆಲ್ಲ ಗಂಡನಿಗೆ ಕೆಲವು ಅನಾಹುತಗಳ ಸೂಚನೆ ಆಗಿರುತ್ತೆ, ಅನಾಹುತಗಳ ಸೂಚನೆಗಳಾಗಿರುತ್ತೆ. ಅವರು ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅವರಿಗೇನೋ ಮರಣ ಕಂಠಗಳು ಪ್ರಾಪ್ತಿಯಾಗುವಂಥದ್ದು, ವಾಹನ ಅಪಘಾತಗಳಾಗ್ತಕ್ಕಂಥದ್ದು ಎಂದು ಏನಾದರೂ ಒಂದಿಷ್ಟು ಸೂಚನೆಗಳು ತೋರಿಸುತ್ತೆ. ಮಾಂಗಲ್ಯ ಏನಾದರೂ ಕೆಳಗೆ ಬಿದ್ದರೆ, ಕಟ್ಟಾದರೆ, ಮುರಿದು ಹೋದರೆ, ಕಳೆದು ಹೋದರೆ, ಇವೆಲ್ಲ ಅಪಶಕುನದ ಸೂಚನೆ ಆಗಿರುತ್ತೆ. ಹಾಗಂತ ನಿಮ್ಮನ್ನು ಹೆದರುವಂಥ ಅವಶ್ಯಕತೆಗಳು ಬೇಡ. ಈ ಎಲ್ಲ ಯೋಗಗಳನ್ನು ಎಲ್ಲರನ್ನ ಸಂರಕ್ಷಣೆ ಮಾಡತಕ್ಕಂಥ ಜಗನ್ಮಾತೆ ಸರ್ವಮಂಗಲೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯತ್ರ್ಯಂಬಿಕೆ ಊರಿ ನಾರಾಯಣೀ ನಮಸ್ತುತೆ ಅಂದರೆ ಆ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದಲ್ಲಿ ಹೋಗಿ ನೀವು ಒಂದು 3 ಗ್ರಾಮಿನಲ್ಲಿರುವಂತಹ ಮಾಂಗಲ್ಯ ಅರಿಶಿಣ ದಾರದಲ್ಲಿರತಕ್ಕಂಥ ತಾಳಿಯನ್ನು ನಿಮ್ಮ ಹೆಸರಿನ ಮೇಲೆ, ಯಜಮಾನರ ಹೆಸರಿನ ಮೇಲೆ ಪೂಜೆಗೆ ಕೊಟ್ಟು ಆ ದೇವಿಗೆ ಕೊಟ್ಟು ಬನ್ನಿ. ಹೋಗಿ ಆ ಕ್ಷೇತ್ರದಲ್ಲಿ ಆ 3 ಗ್ರಾಮ್ ತಾಳಿಯನ್ನು ದೇವಿಯ ಸನ್ನಿಧಿಯಲ್ಲಿ ಕೊಟ್ಟು ನೀವು ಬನ್ನಿ, ನಿಮಗೆ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ. ಮನೆಗೆ ಬಂದ ಮೇಲೆ ಒಂದು ಮರುಮಾಂಗಲ್ಯವನ್ನು ನೀವು ಧಾರಣೆ ಮಾಡಬಹುದು. ಈ ಮಾಂಗಲ್ಯ ದೋಷಗಳಿಗೆ ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಸಿದ್ಧಿ ಮತ್ತು ಮುಕ್ತಿ ಕ್ಷೇತ್ರ ಅಂತ ಹೇಳ್ಬೋದು. ಸಿದ್ಧಿ ಕ್ಷೇತ್ರ ಅಂದರೆ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಹೋಗಿ ನೀವು ತಾಳಿಯನ್ನು ಅಮ್ಮರವರ ಸನ್ನಿಧಿ ಕೊಟ್ಟು ಸಾಧ್ಯವಾದರೆ ಒಂದು ಚಂಡಿ ಹೋಮವನ್ನು ಮಾಡಿಸ್ಕೊಂಡು ಬನ್ನಿ. ನಿಮಗೆ ಈ ಕಂಟಕಗಳು ಪರಿಹಾರ ಆಗುತ್ತೆ, ನಿಮಗೆಲ್ಲ ವಿಘ್ನಗಳು ದೂರವಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಈ ಮಾಂಗಲ್ಯ ಕಟ್ಟಾದರೆ ಮುಂದೇನೋ ಒಂದು ಅನಾಹುತ ಆಗುತ್ತೆ ಅನ್ನುವಂತಹ ನಿಮ್ಮ ಮನಸ್ಸಲ್ಲಿ ಏನು ಭಯ ಇರುತ್ತೋ ಆ ಭಯ ದೂರವಾಗುತ್ತೆ. ಚಿಂತೆ ಮಾಡಬೇಡಿ, ನಿಮಗೆ ಏನೂ ಸಮಸ್ಯೆ ಆಗಲ್ಲ. ಆ ಜಗನ್ಮಾತೆ ನಿಮಗೆ ರಕ್ಷಣೆ ಮಾಡ್ತಾಳೆ, ಒಳ್ಳೇದು ಮಾಡ್ತಾಳೆ, ನಿಮಗೆ ಒಳ್ಳೇದಾಗುತ್ತೆ. ನಮ್ಮ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ನಾವು ಒಳ್ಳೆಯದನ್ನು ಆಶಿಸ್ತೇವೆ. ನಿಮ್ಮ ಇನ್ನೂ ಏನೇ ಸಮಸ್ಯೆಗಳಿರಬಹುದು, ಏನೇ ಪ್ರಾಬ್ಲಮ್ ಇರಬಹುದು, ನಮ್ಮ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಸೂಕ್ತವಾದಂತಹ ವಿಷಯಗಳು, ಸೂಕ್ತವಾದಂತಹ ಪರಿಹಾರಗಳು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳಿಸ್ತೇವೆ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು. ನಮಸ್ಕಾರ.